निरंतर सूदिगे न्यूज 101 यूट्यूब चानल सब्सक्राइब माडी बेल आइकॉन ओत्ती। ಮೈಸೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಡ್ರಗ್ಸ್ ದಂಧೆ ಇದೆ ಎಂದು ಶ್ರೀರಾಮಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಮಾಡಿದ ಆರೋಪವನ್ನು ಇದೀಗ ವಿಧಾನ ಪರಿಷತ್ ಸದಸ್ಯ ರಘು ಆಚಾರ್ ತಳ್ಳಿಹಾಕಿದ್ದಾರೆ। ಮೈಸೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಘು ಆಚಾರ್ ಅವರು ಪ್ರಮೋದ್ ಮುತಾಲಿಕ್ ಕೇವಲ ಪ್ರಚಾರಕ್ಕೋಸ್ಕರ ಈ ರೀತಿ ಹೇಳಿದ್ದಾರೆ। ಯಾವುದೋ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಒಬ್ಬಿಬ್ಬರು ವಿದ್ಯಾರ್ಥಿಗಳು ಡ್ರಗ್ಸ್ ತೆಗೆದುಕೊಂಡ ಮಾತ್ರಕ್ಕೆ ಇಡೀ ಶಿಕ್ಷಣ ಸಂಸ್ಥೆಯನ್ನು ಇದಕ್ಕೆ ಹೊಣೆ ಮಾಡುವುದು ಸರಿಯಲ್ಲ। ಇದರಿಂದ ಹಲವಾರು ವರ್ಷಗಳ ಕಾಲದಿಂದ ಒಳ್ಳೆಯ ಹೆಸರು ಮಾಡಿಕೊಂಡು ಬಂದಿರೋ ಶಿಕ್ಷಣ ಸಂಸ್ಥೆಗೆ ಕಳಂಕ ಬರುತ್ತೆ। ವಿದ್ಯಾರ್ಥಿಗಳ ಪೋಷಕರು ಆತಂಕಕ್ಕೆ ಒಳಗಾಗುತ್ತಾರೆ। ಪ್ರಮೋದ್ ಮುತಾಲಿಕ್ ಅವರು ಪ್ರಚಾರಕ್ಕೋಸ್ಕರ ಈ ರೀತಿಯಲ್ಲ ಹೇಳಬಾರದು। ನನಗೆ ತಿಳಿದ ಮಟ್ಟಿಗೆ ಯಾವ ರಾಜಕಾರಣಿಗಳು ಡ್ರಗ್ಸ್ ತೆಗೆದುಕೊಂಡಿದ್ದನ್ನ ನೋಡಿಲ್ಲ। ಹಾಗಾದ್ರೆ 32 ರಾಜಕಾರಣಿಗಳು ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿದ್ದರೆ ಮುತಾಲಿಕ್ ಅವರು ಅಂತಹ ರಾಜಕಾರಣಿಗಳ ಹೆಸರನ್ನು ಮಾಧ್ಯಮಗಳ ಮುಂದೆ ಬಹಿರಂಗ ಮಾಡಬೇಕಿತ್ತು। ಹಾಗಾದ್ರೆ ರಕ್ಷಣೆ ಮಾಡುವ ಸಲುವಾಗಿ 32 ಜನ ರಾಜಕಾರಣಿಗಳ ಹೆಸರನ್ನು ಲಕೋಟೆಯಲ್ಲಿ ಗೃಹ ಸಚಿವರಿಗೆ ನೀಡಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ। ಮಾನ್ಯ ಮುತಾಲಿಕ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಹತ್ರ 35 ರಾಜಕಾರಣಿಗಳ ಹೆಸರಿದೆ ಅಂತ ಹೇಳಿದ್ದೀನಿ ಹೇಳಿದ್ದಾರೆ ಅವರು। ಪಾಪ ಅವ್ರಿಗೆ ಒಳ್ಳೆಯದಾಗಲಿ, ಇಟ್ಟಂಡ್ರನ್ ಕೇಸ್ ಮಾಡಿದೆ ಮಾನ್ಯ ಗೃಹಮಂತ್ರಿಗಳು ಕೊಡಲಿ, ಅದನ್ನು ಪ್ರೆಸ್ಗೂ ರಿಲೀಸ್ ಆಗಲಿ। ಯಾಕೆಂದರೆ ಯಾ ಭ್ರಷ್ಟರು 35 ಜನ ಇದ್ದಾರೋ ಅವ್ರು ಜನರಿಂದ ಎಲೆಕ್ಟ್ ಆಗಿದ್ದು ನೆಕ್ಸ್ಟ್ ಸರಿ ಸೋಲಿ ಪಕ್ಷಾತೀತವಾಗಿ ಯಾರೇ ಆದರೂ ಸುಮ್ಮನೆ ಪ್ರಚಾರಕ್ಕೋಸ್ಕರ ಬಂದು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಕಾಲೇಜಲ್ಲಿ ಡ್ರಗ್ಸ್ ಇದೆ ಅಂತ ಮಾತಾಡೋದು ಈ ಥರ ಎಲ್ಲ ಮಾಡಿ ನಮ್ಮ ಮೈಸೂರು ಜಿಲ್ಲೆಗೆ ಅಪಮಾನ ಮಾಡೋವಂಥದ್ದು ಮಾಡಬಾರ್ದು। ಸುಮ್ಮನೆ ನಿಮ್ಮ ಪ್ರಚಾರಕ್ಕೋಸ್ಕರ ನೀವು ಮಾಡೋವಂಥ ಕೆಲಸ ಮಾಡಿಬಿಡಿ। ನಿಮ್ಮ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೋವಿಡ್ ಹಾಸ್ಪಿಟ್ಲಿಗೆ ಎವ್ರಿ 10 ಡೇಸ್ ಒನ್ಸು ಎಲ್ಲ ಪೇಷೆಂಟ್ಸು ಮಾತಾಡ್ಸ್ಕೊಂಡು ಬರ್ತಾ ಇದ್ದೀನಿ। ಮೊನ್ನೆ ಮುತಾಲಿಕ್ ಅವರು ಇಂಥ ಕೆಲಸ ಏನು ಮಾಡ್ತಾ ಇಲ್ಲ, ಅವೇರ್ನೆಸ್ಸು ಮಾಡ್ತಾ ಇಲ್ಲ, ಎಂಥದ್ದು ಇಲ್ಲ, ಬಂದು ಇಟ್ ಅಂಡ್ ರನ್ ಕೇಸ್ ಅಂತೂ ಮಾಡಿಬಿಡಿ। ನನ್ನ ಜಿಲ್ಲೆ ಇದು, ನನ್ನ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಹುಟ್ಟಿದಂಥವನು, ಇದು ಮೈಸೂರು ಸಂಸ್ಥಾನದಲ್ಲಿದ್ದಂಥವ್ರು ನಾವೆಲ್ಲ, ಇಲ್ಲಿ ಯಾವ ಡ್ರಗ್ಸು ಇಲ್ಲ ಮೈಸೂರಲ್ಲಿ, ಇದ್ದರೆ 20 ಯಾವ ಕಾಲೇಜು ಅಂತ ನೀವು ಹೇಳಿದ್ದೀರಿ ಅಲ್ಲಿ। ಯಾಕೆಂದರೆ ಅನೇಕ ಪೇರೆಂಟ್ಸು ಮಕ್ಕಳನ್ನ ಓದಿಸ್ತಾ ಇರ್ತಾರೆ, ನಾನು ಇಲ್ಲೇ ಓದಿರೋವಂಥವನು, ಇಲ್ಲದೇ ಇದ್ದರೆ ಇಲ್ಲ ಅಂತ ಒಪ್ಕೊಳ್ಳಿ, ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಈ ಥರ ಅನೇಕ ಆರೋಪಗಳನ್ನು ಮಾಡಿದ್ದೀರಿ। ಮತ್ತು ನಾವೆಲ್ಲ ಭಾರತೀಯರು, ಒಂದು ಕಮ್ಯುನಿಟಿ ಬಗ್ಗೆ ನೀವು ಮಾಡಬೇಡಿ ಟಾರ್ಗೆಟ್ನ। ನಾ ಇದ್ದಾರೆ ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಜೈನ್ ಇರ್ಬೋದು, ಎಲ್ಲ ಕಮ್ಯುನಿಟಿಯಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಕಾನೂನು ಎಲ್ಲರಿಗೂ ಒಂದೇ, ಇನ್ನು ಕಾನ್ಸ್ಟಿಟ್ಯೂಷನ್ ಒಬ್ರಿಗೊಂದು ಒಬ್ರಿಗೊಂದು ಅಂತ ಏನು ಮಾಡಿಲ್ಲ ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್, ಕಾನ್ಸ್ಟಿಟ್ಯೂಷನ್ ಮೇಲೆ ನಂಬಿಕೆ ಇದೆ, ನಿಮ್ಮ ಹತ್ರ ಏನಾದ್ರು ಪ್ರೂಫ್ ಇದ್ದರೆ ನೀವು ಕೊಡಿ, ಇಲ್ಲ ಅಂದರೆ ವಾಲಂಟಿಯರ್ CCP ಅವರಿಗೆ ತೊಗೊಂಡು ಕೊಟ್ಬಿಡಿ, ಒಂದು ಹೆಜ್ಜೆ ಮುಂದೆ ಹೋಗಿರಿ ಪಾಪ, ನಮಗೆ ಧೈರ್ಯ ಇಲ್ಲ ಅಂದರೆ ನನಗೆ ಒಂದು ಲೆಟ್ರ್ ಕೊಟ್ಬಿಟ್ರೆ ನಾನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ಬಿಡ್ತೀನಿ 25 ಜನ ಯಾರು ಅಂತ। ಡ್ರಗ್ಸು ಇವತ್ತಿಂದ ನಡೆದಂಥ ಕೆಲಸ ಅಲ್ಲ, ಡ್ರಗ್ಸು ಅನೇಕ ವರ್ಷಗಳಿಂದ ನಡೆದಂಥದ್ದು, ನಮ್ಮವರೇ ಹಿಡಿದಿರೋಂಥ ಕೆಲಸ ಅಲ್ಲ, ಇದು ಬಾಂಬೆಯಿಂದ ಶುರುವಾಗಿ ಇಲ್ಲಿವರೆಗೂ ಬಂದಿದೆ। ಆಮೇಲೆ ಒಂದು ಹೆಜ್ಜೆ ಮುಂದಕ್ಕೊಂಡು ನಮ್ಮ CCP ಅವರು ಹೇಳಿದ್ದಾರೆ ಅದು ಇಂಪೋರ್ಟ್ ಮಾಡಿಕೊಂಡ್ರೆ ಡ್ರಗ್ಸ್ ಅಂತ, ಇಂಪೋರ್ಟ್ ಮಾಡ್ಕೊಂಡು ಡ್ರಗ್ಸ್ ಆದಮೇಲೆ ನಮ್ಮ CCP ಅವರು ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ, ನೆಕ್ಸ್ಟ್ ಇದಕ್ಕೆ CBI ಬರ್ತದೆ, ಈಗ ED ಬಂದಿದೆ, ನೆಕ್ಸ್ಟ್ CBI ಬರುತ್ತೆ, ಇದು ಬೇಗ ಮಟ್ಟ ಹಾಕಲಿ, ಒಳ್ಳೆ ಆದಿಯಲ್ಲಿ ನಡೀತಾ ಇದೆ। ಇದನ್ನು ಡ್ರಗ್ಸ್ನೇ ಮಾಡಿಕೊಂಡು ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಡ್ರಗ್ಸ್ನ ನೀವು ಸರ್ಕಾರದವರು ಇದನ್ನು ದೊಡ್ಡ ಇಶ್ಯೂ ಅಂತ ಮಾಡಿಕೊಂಡು ಕರೋನಾ ಅಂತ ಮಹಾಪೀಡುಗನ್ನು, ಆಮೇಲೆ ಎಜುಕೇಷನ್ ನಾಳೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಆ ಕರೋನಾ ಅಲ್ಲೂ ಸ್ಕೂಲ್ಗಳಲ್ಲಿ ಎದುರಿಸ್ಬೇಕು ನಾವು, ಪ್ರೈವೇಟ್ ಅದಕ್ಕೆ ಗೌರ್ಮೆಂಟ್ ಸ್ಕೂಲ್ಗೆ ಈಗ ಏನು ಜಾಸ್ತಿ ಆಗಿದೆ, ಪ್ರೈವೇಟ್ ಸ್ಕೂಲ್ಗೆ ನೀವು ಸ್ಯಾನಿಟೈಸ್ ಹೆಂಗೆ ಮಾಡ್ತೀರಿ, ಸಿಟಿಲಿರೋ KSRTC ಬಸ್ಗೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ, ಸ್ಕೂಲ್ ಓಪನ್ ಮಾಡಿ ಏನು ಮಾಡ್ತೀರಿ ನೀವು, ಅದರಿಂದ ಫಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡಿ। ಡ್ರಗ್ಸ್ ತೊಗೊಳೋರಿಂದ 1% 2% ಇರಬೇಕು ದುಡ್ಡಿರೋರು, ಬಡವ್ರ ಮಕ್ಕಳೇ ಶಾಲೆಗೆ ಹೋಗ್ತಾ ಇರೋದು, ಗೌರ್ಮೆಂಟ್ ಹಾಸ್ಪಿಟಲ್ ಕೋವಿಡ್ ಹಾಸ್ಪಿಟಲಲ್ಲಿ ಬಡವರೇ ಸೇರ್ಕೋತಾ ಇರೋದು, ಸೌಕರ್ಯರು ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಸೇರ್ಕೊಂಡು ಹುಷಾರಾಗಿ ಬರ್ತಾ ಇದ್ದಾರೆ, ಇದು ನಿಮ್ಮ ಆದ್ಯ ಕರ್ತವ್ಯ, ಆ ಬಡವರು ಓಟ್ ಹಾಕಿದ್ದಕ್ಕೆ ನಿಮ್ಮ ಸರ್ಕಾರ ಇವತ್ತು ನಡೀತಾ ಇರೋದು, ಅಷ್ಟು ಮಾಡಿ ಅಂತ ಕೇಳ್ಕೊತೀನಿ, ಮಾಡಿದ್ರೆ ಮುಂದಿನ ದಿನಗಳ ಸದನ ಮಾಡಿ। ರಾಜ್ಯದಲ್ಲಿ ನಡೆದಿರೋ ಡ್ರಗ್ಸ್ ದಂಧೆಯಲ್ಲಿ ಶಾಸಕ ಜಮೀರ್ ಅಹಮದ್ ಹೆಸರು ಕೇಳಿ ಬರುತ್ತಿರೋ ವಿಚಾರ ಸಂಬಂಧ ಪ್ರತಿಕ್ರಿಯೆ ನೀಡಿದ ಅವರು, ಜಮೀರ್ ಅಹಮದ್ ಮಾತ್ರವಲ್ಲ, ಯಾರು ತಪ್ಪು ಮಾಡಿದ್ರೂ ಅದು ತಪ್ಪೇ, ಜಮೀರ್ ಅಹಮದ್ ಮೇಲಿನ ಆರೋಪ ಸಾಬೀತಾಗಿದೆಯಾ, ಕೇವಲ ಆರೋಪ ಮಾಡಲಾಗ್ತಿದೆ ಅಷ್ಟೇ, ಎಲ್ಲ ಸರ್ಕಾರದ ಅವಧಿಯಲ್ಲೂ ಈ ದಂಧೆ ಇತ್ತು, ಎಲ್ಲಿಯವರೆಗೆ ಪೊಲೀಸ್ ಟ್ರಾನ್ಸ್ಫರ್ಗಳು ರಾಜಕಾರಣಿಗಳ ಅಡಿಯಲ್ಲೇ ನಡೆಯುತ್ತಿರುತ್ತೋ ಅಲ್ಲಿಯವರೆಗೆ ಇದು ಹಾಗೆಯೇ ಮುಂದುವರಿಯಲಿದೆ ಅಂತ ಹೇಳಿದರು। ಜಮೀರ್ ಅಹಮದ್ ಅವ್ರು ಮಾಡಿದರೆ ತಪ್ಪು, ಅವ್ರದ್ದು ತಪ್ಪೇ, ಇನ್ನು 31 ಜನ ತಪ್ಪು ಮಾಡಿದರು ಅವ್ರದ್ದು ತಪ್ಪೇ, ನನ್ನ ಹೆಸರು ಬಂದರೆ ನಂದು ತಪ್ಪೇ, ಎನ್ಕ್ವೈರಿ ಆಗಲಿ, ಬಟ್ ಅವ್ರು ಮಾಡಿದ್ದಾರೆ ಅಂತ ಒಬ್ಬರೇ ಒಂದು ಗೊತ್ತಿಲ್ಲದೆ ಮಾತಾಡಬಾರ್ದಲ್ಲ, ಈಗ ಎನ್ಕ್ವೈರಿ ಆಯ್ತಾ ಇದೆ, ಏನು ಜಮೀರ್ ಅಹಮದ್ ಏನು ಮೇಲಿಂದ ಓದಿಲ್ಲ, ಅವರು ಕಾನ್ಸ್ಟಿಟ್ಯೂಷನ್ ಕೆಳಗಡೆ ಬರ್ತಾರೆ, ನಾನಾದರೂ ಅದೇ ಬರ್ತೀನಿ, ಮುತಾಲಿಕ್ ಅವರಾದರೂ ಅದೇ ಮಾಡ್ತಾರೆ, 32 ಇದೆ ಹೋಮ್ ಮಿನಿಸ್ಟರ್ ಕೊಟ್ಬಿಡು ಅಂದರೆ ನೀವು BJP ಪಾರ್ಟ್ ಆಫ್ ಪಾರ್ಟು, ನೀವು ಅದಕ್ಕೆ ನೀವು ಹೊಟ್ಟೆ ಕಿಚ್ಚು ಕೇಳಿರ್ಬೋದೇನೋ,
ಅಲ್ವಾ? 32 ಜನರು ಕೊಡ್ರಿ, ಯಾವ್ಯಾವ ಪಾರ್ಟಿಲಿ ಯಾರ್ಯಾರು ಇದ್ರೆ ಬರಲಿ. ಈಗ ಈಗ ನಮ್ಗಳಿಗೆ ಕರೋನಾ, ಈ ಕರೋನಾ ಮಳೆ ಬಂದು ಅವಳಿ ಆಗಿದೆ, ಇಷ್ಟೆಲ್ಲ ಆಯ್ತಾ ಇದೆ. ಬರೀ 10 ದಿನಕ್ಕೆ ನಿಮ್ಮದು ಬಿಲ್ ಪಾಸ್ ಮಾಡ್ಕೊಳ್ಳೋಕ್ಕೋಸ್ಕರ 10 ದಿನ ಸಮಾವೇಶ ಕರಿತಾ ಇದ್ದೀರಾ, ಅಧಿವೇಶನ ಕರೀತಾರೆ, ಬರೀ 10 ಡೇಸ್ಗೆ ಯಾಕೆ ಕರಿತಿದ್ದೀರಿ? ಹೆಂಗೂ ಪ್ರಿಪೇರ್ ಆಗಿದ್ದೀರಿ ತಾನೇ? ಏನೇನು ಬೇಕು ಪ್ರಿಕಾಷನ್ ತೊಗೊಂಡು 30 ದಿನ ಮಾಡಿ ಚರ್ಚೆ ಆಗಲಿ. ಯಾರು ಡ್ರಗ್ಸ್ ತಗೋತಾರೆ, ಯಾವ್ಯಾರು ಮಕ್ಕಳು ಹೋಯ್ತಾರೆ, ಯಾರು ಪಬ್ಗೆ ಹೋಯ್ತಾರೆ, ಏನೇನಾಗುತ್ತೆ ಅಂತ. ಸುಮ್ಮನೆ ಏನೋ ಡೈವರ್ಟ್ ಮಾಡೋಕ್ಕೆ ಜನರು ನಿಮ್ಮ ಕೈಲಿ ಕರೋನಾ ಟೆಸ್ಟ್ ಉಳಿಸೋಕ್ಕೋಸ್ಕರ ಡ್ರಗ್ಸ್ ತೊಗೊಬಂದು ಯಾಕೆ ಮಾಡೋಕೆ ಹೋಯ್ತಾರೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, CBI ಇದೆ, CID ಇದೆ, ಕರ್ಕೊಂಡೋಗಿ ಮಾಡ್ತಾರೆ. ಇದನ್ನೆಲ್ಲನೂ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀನಿ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ಪೀಕರ್ ಕೇಳ್ಕೊಳ್ಳೋದೇನು ಅಂತ ಅಧಿವೇಶನ ಅಟೆಂಡ್ ಮಾಡಿ ಚರ್ಚೆ ಆಗಲಿ ಸುದೀರ್ಘವಾಗಿ.